ಎಲ್ಲ ಆತ್ಮೀಯ ವೀಕ್ಷಕರಿಗೂ ಭರತೇಶ್ ಮುರಳಗಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ದಿನ ಈ ಒಂದು ವಿಡಿಯೋದಲ್ಲಿ AOC ಗೆ ಸಂಬಂಧಪಟ್ಟಿರತಕ್ಕಂತ ಒಂದು ಹೊಸ ರಿಕ್ರೂಟ್ಮೆಂಟ್ ಆಗಿದೆ. ಆಲ್ರೆಡಿ ಸ್ಟಾರ್ಟ್ ಆಗಿದೆ ಅಪ್ಲಿಕೇಶನ್. ಆ ಅಪ್ಲಿಕೇಶನ್ ನ ಸರ್ವರ್ ಬಹಳ ಬಿಜಿ ಬರ್ತಿರೋದ್ರಿಂದ ಮೊಬೈಲ್ ನಲ್ಲಿ ಕುಳಿತು ಮನೆಯಲ್ಲೇ ಕುಳಿತು ಮೊಬೈಲ್ ನಲ್ಲಿ ಯಾವ ರೀತಿ ಅಪ್ಲಿಕೇಶನ್ ಹಾಕಬಹುದು ಅದಕ್ಕೆ ಸಂಬಂಧಪಟ್ಟಿರತಕ್ಕಂತ ಪ್ರತಿಯೊಂದು ಮಾಹಿತಿಯನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತಾ ಇದೀನಿ. ನೋಡಿ, ಅದೇ ರೀತಿಯಾಗಿ ನಮ್ಮನ್ನ ಯೂಟ್ಯೂಬ್ ಅಲ್ಲಿ ಕೂಡ ನೀವು ಫಾಲೋ ಮಾಡಬಹುದು. ಭರತೇಶ್ ಮುರಳಗಿ ಅಂತಕಂತ ಯೂಟ್ಯೂಬ್ ಒಳಗ ನಮ್ಮನ್ನ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ ಫಾಲೋ ಬಟನ್ ಅನ್ನು ಕ್ಲಿಕ್ ಮಾಡಿ. ಅದೇ ರೀತಿಯಾಗಿ ಇದು ನೋಟಿಫಿಕೇಶನ್ ನಮ್ಮ ಜೊತೆ ಟಚ್ ಅಲ್ಲಿ ಇರೋದ್ರಿಂದ ಯಾವುದೇ ರೀತಿಯಾಗಿ ಇರತಕ್ಕಂತ ಜಾಬ್ ನ್ಯೂಸ್ ಬಂದ್ರು ನಿಮಗೆ ಆಟೋಮ್ಯಾಟಿಕ್ ಆಗಿ ಗುರುತಾಗುತ್ತೆ ಅಂತಕಂತ ಒಂದು ಮಾಹಿತಿ. ಅದೇ ರೀತಿಯಾಗಿ AOC ಆರ್ಮಿ ಆರ್ಡಿನರಿ ಕ್ರಾಪ್ ಏನು ಈ ಹುದ್ದೆ ಒಳಗೆ ಏನು ಕೆಲಸ ಇರುತ್ತೆ ಅಂದ್ರೆ, ಆರ್ಮಿ ದವರಿಗೆ ಯುದ್ಧದ ಸಂದರ್ಭದಲ್ಲಿ ನೀವು ಏನು ಮಾಡಬೇಕಾಗುತ್ತೆ ಅಂದ್ರೆ ಶಸ್ತ್ರಾಸ್ತ್ರಗಳನ್ನು ಸಪ್ಲೈ ಮಾಡುವಂತ ಒಂದು ಹುದ್ದೆ ಇರುತ್ತೆ. ಈ ಹುದ್ದೆ ಒಳಗೆ ಎಷ್ಟು ಕರೆದ ಅಂದ್ರೆ 1700ಕ್ಕೂ ಅಧಿಕವಾಗಿರ್ತಕ್ಕಂಥ ಪೋಸ್ಟ್ಗಳನ್ನ ಕರೆದಿದ್ದಾರೆ. ಇಲ್ಲಿ ನಾವು ಮೇಲ್ ಆ್ಯಂಡ್ ಫಿಮೇಲ್ ಕ್ಯಾಂಡಿಡೇಟ್ಗಳು ಎಷ್ಟು ಬೇಗ ಅಪ್ಲಿಕೇಶನ್ ಹಾಕ್ಬೋದು, ಅದನ್ನು ಮೇಲ್ಗೆ ಎಷ್ಟು ಫಿಮೇಲ್ಗೆ ಎಷ್ಟು ಅಂತ ಇನ್ನೂ ಡಿವೈಡ್ ಮಾಡಿಲ್ಲ. ಅದೇ ರೀತಿಯಾಗಿ ಈಗ ಆಲ್ರೆಡಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಕೊನೆಯ ದಿನಾಂಕ ಇದೇ ತಿಂಗಳು 22ನೇ ತಾರೀಕಿನಂದು ಅಪ್ಲಿಕೇಶನ್ ಮುಗೀತದೆ. ಆದರೆ ಈಗ ಸರ್ವರ್ ಇನ್ನು ಬಿಸಿ ಆಗಕ್ಕಾಗ, ಆದಷ್ಟು ಬೇಗ ಅಪ್ಲಿಕೇಶನ್ ಹಾಕಿ. ಅದೇ ರೀತಿಯಾಗಿ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇರ್ತದೆ ನೋಡ್ರಿ. ಸೆಲೆಕ್ಷನ್ ಪ್ರೊಸೆಸ್ ಒಳಗೆ ಫಸ್ಟ್ ಫಿಸಿಕಲ್ ಇರ್ತದೆ, ಫಿಸಿಕಲ್ ಆದಂತ ನೆಕ್ಸ್ಟ್ ರಿಟರ್ನ್ ಎಕ್ಸಾಮ್ ಇರ್ತದೆ, ನೆಕ್ಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಶನು, ಫೈನಲ್ ಆಗಿ ಮೆಡಿಕಲ್ ಇರ್ತದೆ. ಫಿಸಿಕಲ್ ಒಳಗೆ 1.5 ಕಿಲೋಮೀಟರ್ ರನ್ನಿಂಗ್ ಇರ್ತದ್ರಿ. ಟೈಮಿಂಗ್ ಎಷ್ಟಿರ್ತದೆ, 6 ನಿಮಿಷ ಒಳಗೆ ಕವರ್ ಮಾಡ್ಬೋದು. ಎಷ್ಟ್ರಿ, 6 ನಿಮಿಷದಲ್ಲಿ ಕವರ್ ಮಾಡ್ಬೋದು, ಅಗ್ದಿ ಈಜಿಯಾಗಿ ಕವರ್ ಆಗ್ತದೆ. ನೆಕ್ಸ್ಟ್ ಅದೇ ರೀತಿಯಾಗಿ ಚೆಸ್ಟ್ ಮೆಜರ್ಮೆಂಟ್ ಇರ್ತದೆ, 81 ಸೆಂಟಿಮೀಟರ್ ಚೆಸ್ಟ್ ಇರಬೇಕು. ಅದೇ ರೀತಿಯಾಗಿ 5 ಸೆಂಟಿಮೀಟರ್ ಎಕ್ಸ್ಪಾಂಡ್ ಆಗಬೇಕಾಗ್ತದೆ. ನೆಕ್ಸ್ಟ್ ರಿಟರ್ನ್ ಎಕ್ಸಾಮ್ ಒಳಗೆ ಪ್ಯಾಟರ್ನ್ ನೋಡ್ರಿ. ಇಲ್ಲಿ ಪ್ಯಾಟರ್ನ್ ಒಳಗೆ ಜನರಲ್ ಅವೇರ್ನೆಸ್, ನೆಕ್ಸ್ಟ್ ಮೆಂಟಲ್ ಎಬಿಲಿಟಿ ಇರ್ತದೆ, ಅಪ್ಟಿಟ್ಯೂಡ್ ಇರ್ತದೆ, ನೆಕ್ಸ್ಟ್ ಇಂಗ್ಲಿಷ್ ಕ್ವಶನ್ ಇರ್ತದೆ. ನೆಕ್ಸ್ಟ್ ಜನರಲ್ ಅವೇರ್ನೆಸ್ ಎಷ್ಟು ಕ್ವಶನ್ ಇರ್ತದೆ ಅಂದ್ರೆ 50 ಕ್ವಶನ್ ಇರ್ತಾವ್ರಿ. ಅದೇ ರೀತಿಯಾಗಿ ಮೆಂಟಲ್ ಎಬಿಲಿಟಿ ಎಷ್ಟು ಕ್ವಶನ್ ಇರ್ತಾವ್ರಿ, 50 ಕ್ವಶನ್. ನೆಕ್ಸ್ಟ್ ಅಪ್ಟಿಟ್ಯೂಡ್ ಮ್ಯಾಥ್ಸ್ ಎಷ್ಟು ಕ್ವಶನ್ ಇರ್ತಾವ್ರಿ, 25 ಕ್ವಶನ್ ಇರ್ತಾವ. ಇಂಗ್ಲಿಷ್ ಕೂಡ ಎಷ್ಟು ಕ್ವಶನ್ ಇರ್ತಾವ್ರಿ, 25 ಕ್ವಶನ್ ಇರ್ತಾವ. ಪ್ರತಿಯೊಂದು ಕ್ವಶನ್ಗೂ 1 ಅಂಕಗಳು ಇರ್ತಾವ. ಒಟ್ಟು ಕ್ವಶನ್ಗಳು ಎಷ್ಟ್ರಿ, 150 ಕ್ವಶನ್. 150 ಮಾರ್ಕ್ಸಿಂದ ಎಕ್ಸಾಮ್ ಇರ್ತದೆ ನಿಮಗೆ. ಎಕ್ಸಾಮ್ ಪ್ಯಾಟರ್ನ್ ನೋಡ್ರಿ, ಜನರಲ್ ಅವೇರ್ನೆಸ್ ಎಷ್ಟು ಇರ್ತಾವ್ರಿ, 50 ಕ್ವಶನ್. ನೆಕ್ಸ್ಟ್ ಮೆಂಟಲ್ ಎಬಿಲಿಟಿ ಕೂಡ 50 ಕ್ವಶನ್ ಇರ್ತಾವ. ಅರ್ಥಮೆಟಿಕ್ ಅಪ್ಟಿಟ್ಯೂಡ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಗಣಿತ ವಿಷಯಕ್ಕೆ ಎಷ್ಟಿರ್ತಾವ್ರಿ, 25 ಕ್ವಶನ್ ಇರ್ತಾವ. ಇಂಗ್ಲಿಷ್ ಕೂಡ 25 ಕ್ವಶನ್. ಒಟ್ಟು 150 ಕ್ವಶನ್, 150 ಮಾರ್ಕ್ಸ್. ಇದು ಎಕ್ಸಾಮ್ಗೆ ಸಂಬಂಧಪಟ್ಟಿದ್ದೆ. ನೆಕ್ಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಗ್ಗೆ ಅವ್ರ ಎಲ್ಲ ಇತರ ಕೊಟ್ಟಿರ್ತಾರೆ ಅಡ್ಮಿಟ್ ಕಾರ್ಡ್ ಒಳಗೆ, ಅವೆಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟ್ ಇರಬೇಕು. ನೆಕ್ಸ್ಟ್ ನಿಮಗೆ ಮೆಡಿಕಲ್ ಚೆಕಪ್ ಇರ್ತದೆ. ಈ ರೀತಿಯಾಗಿ ಸೆಲೆಕ್ಷನ್ ಪ್ರೊಸೆಸ್ ನಡೀತದೆ. ಅದೇ ರೀತಿಯಾಗಿ ಮನೆಯಲ್ಲೇ ಕುಳಿತು ಅಪ್ಲಿಕೇಶನ್ ನ ಯಾವ ರೀತಿ ಹಾಕಬೇಕು ಅನ್ನೋದ್ರ ಬಗ್ಗೆನೂ ಕೂಡ ನಮ್ಮ ಮಾಹಿತಿನ ಇವತ್ತಿನ ದಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀವಿ. ಫಸ್ಟ್ ನೀವು ಹೋಗಿ ಏನ್ ಮಾಡ್ಬೇಕಂದ್ರೆ, ಈ ವೆಬ್ಸೈಟ್ ಒಳಗೆ AOC ಅಂತ ಗೂಗಲ್ ಕ್ರೋಮ್ ಒಳಗೆ ಸರ್ಚ್ ಮಾಡಿದಾಗ ಇದು ಓಪನ್ ಆಗ್ತದೆ. ಅಲ್ಲಿ ಹೋಗಿ ನೀವೇನ್ ಮಾಡ್ಬೇಕಂದ್ರೆ, ಒಂದು ಅಕೌಂಟ್ ನ ಕ್ರಿಯೇಟ್ ಮಾಡ್ಬೇಕು. ಅಕೌಂಟ್ ನ ಕ್ರಿಯೇಟ್ ಮಾಡಿದ ನಂತರ ಈ ರೀತಿಯಾಗಿರ್ತಕ್ಕಂಥ ಒಂದು ಪೇಜ್ ಓಪನ್ ಆಗ್ತದೆ. ಈ ಪೇಜ್ ಒಳಗೆ ಫಸ್ಟ್ ಗೆ ಪ್ರೈಮರಿ ಇನ್ಫಾರ್ಮೇಶನ್ ಅಂತ ಇರ್ತದೆ. ಟೈಟಲ್ ಮಿಸ್ಟರ್ ನಿಮ್ಮ ಹೆಸರು ಹಾಕ್ಬೇಕು, ಅಲ್ಲಿ ಗ್ಯಾಪ್ ಕೊಡ್ರಿ. ನೆಕ್ಸ್ಟ್ ಫಸ್ಟ್ ನೇಮು, ನಿಮ್ಮ ಹೆಸರು SSLC ಮಾರ್ಕ್ಸ್ ಕಾರ್ಡ್ ಅಲ್ಲಿ ಯಾವ ರೀತಿ ಇರುತ್ತಲ್ಲ ಫಸ್ಟ್ ನೇಮು ಆ ರೀತಿ ಇರಬೇಕು. ನೆಕ್ಸ್ಟ್ ಮಿಡಲ್ ನೇಮು ನಿಮ್ಮ ತಂದೆಯವ್ರ ಹೆಸರಾಗಿರ್ತದೆ. ಲಾಸ್ಟ್ ನೇಮು ನಿಮ್ಮ ಸರ್ ನೇಮ್ ಹಾಕ್ಬೇಕು. ಅದೇ ರೀತಿಯಾಗಿ ಫಾದರ್ ಫುಲ್ ನೇಮು SSLC ಮಾರ್ಕ್ಸ್ ಕಾರ್ಡ್ ಒಳಗೆ ಯಾವ ರೀತಿ ಇರ್ತದಲ್ಲ ಅದೇ ರೀತಿ ಹಾಕ್ಬೇಕು. ನೆಕ್ಸ್ಟ್ ಮದರ್ ನೇಮು, ಡೇಟ್ ಆಫ್ ಬರ್ತ್, ನೆಕ್ಸ್ಟ್ ರಿಲೀಜನ್ ಯಾವ್ದು ಕೊಡ್ಬೇಕಂದ್ರೆ ಹಿಂದೂ ಅಂತ ಕೊಡ್ಬೇಕು. ನೆಕ್ಸ್ಟ್ ಫೋನ್ ನಂಬರ್ ವಿತ್ ಸ್ಟ್ಯಾಂಡರ್ಡ್ ಕೋಡ್, ಅಂದ್ರೆ ನಿಮ್ಮದು ಲ್ಯಾಂಡ್ ಲೈನ್ ಇದ್ರೆ ಅದನ್ನ ಹಾಕ್ಬೇಕು, ಇಲ್ಲಾಂದ್ರೆ ಮೊಬೈಲ್ ನಂಬರ್ನ ಅಪ್ಲೋಡ್ ಮಾಡಿ, ಇಮೇಲ್ ಅಪ್ಲೋಡ್ ಮಾಡಿ, ಆಧಾರ್ ಕಾರ್ಡ್ ನಂಬರ್ನ ಅಪ್ಲೋಡ್ ಮಾಡಿ. ಮನೆಯಲ್ಲೇ ಕುಳಿತು ಯಾವ ರೀತಿ ಅಪ್ಲಿಕೇಶನ್ ಹಾಕ್ಬೇಕು ಅನ್ನೋದ್ರ ಬಗ್ಗೆ ನಾವು ತಿಳಿಸ್ಕೊಡ್ತಾ ಇದೀವಿ. ಅದೇ ನೀವು ಈಗ ಮ್ಯಾರೇಜ್ ಆಗಿದೆ ಇಲ್ಲ ಅಂತ, ಸಿಂಗಲ್ ಇದ್ರೆ ಸಿಂಗಲ್, ಮ್ಯಾರಿಡ್ ಇದ್ರೆ ಮ್ಯಾರಿಡ್, ಡಿವೋರ್ಸ್ ಇದ್ರೆ ಡಿವೋರ್ಸ್, ಐಡೆಂಟಿಫಿಕೇಶನ್ ಮಾರ್ಕ್ ಏನಾದ್ರೂ ನಿಮ್ಗೆ ಇತ್ತು ಅಂದ್ರೆ ಅದನ್ನ ಮಾರ್ಕ್ ಮಾಡ್ರಿ. ಸ್ಟೇಟ್ ಆಫ್ ಒರಿಜಿನ್ ಅಂದ್ರೆ ನೀವು ಕರ್ನಾಟಕನ ಹಾಕ್ರಿ ಎಲ್ಲರೂ. ಆ ನಂತರ ನೆಕ್ಸ್ಟ್ ನೋಡ್ರಿ, ಹೌಸ್ ನಂಬರ್ ಆರ್ ವಿಲೇಜ್, ಆಧಾರ್ ಕಾರ್ಡ್ ಒಳಗೆ ಯಾವ ರೀತಿ ಇರ್ತದೆ ಆ ರೀತಿ ಮಾಡಬೇಕು. ಪೋಸ್ಟ್ ನೆಕ್ಸ್ಟ್ ನಿಮ್ದು ಯಾವ್ದು ಇರ್ತದಲ್ಲ ಆ ರೀತಿ ಹಾಕ್ಬೇಕು. ನೆಕ್ಸ್ಟ್ ಆಧಾರ್ ಕಾರ್ಡ್ ಒಳಗೆ ಯಾವ ರೀತಿ ಪ್ರತಿಯೊಂದನ್ನು ಕೊಟ್ಟಿರ್ತಾರೆ ಅದೇ ರೀತಿ ಮೆನ್ಷನ್ ಮಾಡಬೇಕು. ನೆಕ್ಸ್ಟ್ ಇದಾದ ಕೂಡಲೇ ಕಾಸ್ಟ್ ಟೈಪ್ SC ST OBC ಇತ್ತಂದ್ರೆ ಇದನ್ನ ಮೆನ್ಷನ್ ಮಾಡೋಕ್ಕಿಂತ ಮುಂಚೆ ಇದು ಸರ್ಟಿಫಿಕೇಟ್ ಇರ್ಬೇಕು ನಿಮ್ಮ ಹತ್ರ. OBC ಸರ್ಟಿಫಿಕೇಟು, SC ಸರ್ಟಿಫಿಕೇಟು, ST ಸರ್ಟಿಫಿಕೇಟ್ ಇತ್ತಂದ್ರೆ ಅದನ್ನ ಮೆನ್ಷನ್ ಮಾಡ್ರಿ. ಇದಾದ ನಂತರ ನೆಕ್ಸ್ಟ್ ಏನ್ ಬರ್ತದೆ ಅಂದ್ರೆ, ಎಜುಕೇಷನ್ ಆ್ಯಂಡ್ ಅಡಿಷನಲ್ ಡೀಟೇಲ್ಸ್ ಅಂತ ಬರ್ತದೆ ನೆಕ್ಸ್ಟ್ ಪೇಜ್ ಒಳಗೆ. ಎಲ್ಲರೂ ಕಂಪಲ್ಸರಿ 10th ಆಗಿರ್ತದೆ, 10th ಹಾಕ್ಬೇಕು. ರೂಲ್ ನಂಬರ್ ಹಾಕ್ಬೇಕು, ಸ್ಕೂಲ್ ಆರ್ ಕಾಲೇಜ್ ಅಂದ್ರೆ ಯಾವ ಸ್ಕೂಲ್ ಒಳಗೆ ಕಲ್ತಿದ್ರೆ ಕೇಳಿದ್ರೆ, ಯಾವ ಬೋರ್ಡ್ ಅಂತ ಕೇಳಿಲ್ಲ, ಸ್ಟೇಟು. ನೆಕ್ಸ್ಟ್ ಬೋರ್ಡ್ ಅಂತ ಕೇಳಿದಲ್ಲಿ ಕರ್ನಾಟಕ ಸೆಕೆಂಡರಿ ಬೋರ್ಡ್ ಅಂತ ಹಾಕ್ರಿ. ನೆಕ್ಸ್ಟ್ ಇಯರ್ ಆಫ್ ಪಾಸಿಂಗ್ ನಿಮ್ಗೆ ಗುರುತಿರ್ತದೆ, ನಿಮ್ ರಜಿಸ್ಟರ್ ನಂಬರ್ ಒಳಗೆ ಸ್ಟಾರ್ಟಿಂಗ್ 2 ಅಕ್ಷರ ಇರ್ತದೆ ನೋಡ್ರಿ, ಅದು ಇಯರ್ ಆಫ್ ಪಾಸಿಂಗ್ ಇರ್ತದೆ. ಟೋಟಲ್ ಮಾರ್ಕ್ಸ್, ನೆಕ್ಸ್ಟ್ ಆಟೋಮೆಟಿಕ್ ಪರ್ಸೆಂಟೇಜು, ಗ್ರೇಡು ಅದೇ ತಗೋತದೆ.
ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಕ್ವಾಲಿಫಿಕೇಶನ್ ನಿಮ್ಮ ಸೆಕೆಂಡ್ ಇಯರ್ ಮುಗಿದಿತ್ತು ಡಿಗ್ರಿ ಮುಗಿದಿತ್ತು ಅಂದ್ರೆ ಅದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡ್ರಿ ನೆಕ್ಸ್ಟ್ ಅದರ್ ಡೀಟೇಲ್ಸ್ ಒಳಗೆ ಹೋಗಬೇಕು ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ರಿಕ್ರೂಟ್ಮೆಂಟ್ ಟೈಪ್ ಅದೇನಿದೆ ನೋಡಿ ಇದು ಮೆನ್ಷನ್ ಮಾಡಿ ನೆಕ್ಸ್ಟ್ ಅಪ್ಲೋಡಿಂಗ್ ಡಾಕ್ಯುಮೆಂಟ್ಸ್ ಏನೇನು ಕೇಳ್ತದೆ ಅಂದ್ರೆ ನೀವೇನಾದ್ರೂ ಎಸ್ ಸಿ ಎಸ್ ಟಿ ಒ ಬಿ ಸಿ ಸರ್ಟಿಫಿಕೇಟ್ ಐತೆ ಅಂತ ಹಾಕಿದ್ರೆ ಅದು ಕೇಳ್ತದೆ ಅದು ಹಾಕಿರ್ಲಿ ಇಲ್ಲ ಅಂದ್ರೆ ಫೋಟೋ ಸಿಗ್ನೇಚರು ಐ ಡಿ ಕಾರ್ಡು ಎಷ್ಟು ಕೆ ಬಿ ಒಳಗಿರ್ಬೇಕಂದ್ರೆ 10 ರಿಂದ 25 ಕೆ ಬಿ ಒಳಗೆ ಇದನ್ನ ನೀವು ಗೂಗಲ್ ಕ್ರೋಮ್ ಒಳಗೆ ಹೋಗಿ ಯಾವ ಬೇಕಾದ ಫೋಟೋ ಇದ್ರೂ ನಿಮ್ಮ ಮೊಬೈಲ್ ಸಹಾಯದಿಂದ ಇದನ್ನ ಕೆ ಬಿ ನೀವು ಕನ್ವರ್ಟ್ ಮಾಡ್ಕೋಬಹುದು ಆನಂತರ ಐ ಡಿ ಕಾರ್ಡು ಯಾವ್ದು ಹಾಕ್ತೀರಿ ಆಧಾರ್ ಕಾರ್ಡ್ ಹಾಕ್ರಿ 10th ಸರ್ಟಿಫಿಕೇಟ್ ನಂಬರು ರೋಲ್ ನಂಬರ್ ಅಲ್ಲ ಸರ್ಟಿಫಿಕೇಟ್ ನಂಬರ್ ಅಂದ್ರೆ ಅಲ್ಲಿ ಇನ್ನೊಂದು ಫಸ್ಟ್ಗೆ ನಿಮ್ದು ಎರಡಗಡೆ ಸೈಡ್ ಮಾರ್ಕ್ಸ್ ಕಾರ್ಡ್ ಒಳಗೆ ಇರ್ತಿದ್ರಿ ಸರ್ಟಿಫಿಕೇಟ್ ನಂಬರ್ ಅದನ್ನ ಅಪ್ಲೋಡ್ ಮಾಡಬೇಕು ನೆಕ್ಸ್ಟ್ ಡಿಕ್ಲರೇಷನ್ ಸೊ ಡಿಕ್ಲರೇಷನ್ ಮಾಡಿ ಇದಕ್ಕೆ ಯಾವುದೇ ರೀತಿಯಾದಂಥ ಫೀಸ್ ಇರೋದಿಲ್ಲ ಫ್ರೀ ಆಫ್ ಕಾಸ್ಟ್ ಒಳಗೆ ಅಪ್ಲಿಕೇಶನ್ ಅದ ಎಲ್ಲರೂ ಈ ಒಂದು ಅಪ್ಲಿಕೇಶನ್ನ ಹಾಕಿ ಅದೇ ರೀತಿಯಾಗಿ ನಮ್ಮ ಸಂಸ್ಥೆಯಲ್ಲಿ ಇದೇ 25 ತಾರೀಕಿನಂದು ಅಗ್ನಿವೀರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರತ್ಯೇಕ ಬ್ಯಾಚ್ಗಳು ಪ್ರಾರಂಭವಾಗಿವೆ ಅದೇ ರೀತಿಯಾಗಿ ಎ ಒ ಸಿ ಅವರಿಗೆ ಫಸ್ಟ್ ಫಿಸಿಕಲ್ ಜೊತೆಗೆ ನೆಕ್ಸ್ಟ್ ಎಕ್ಸಾಮ್ ಪ್ರಿಪ್ರೇಷನ್ ಕೂಡ ನಾವು ಮಾಡ್ತಾ ಇದ್ದೀವಿ ಅದೇ ರೀತಿಯಾಗಿ ಎಕ್ಸಾಮ್ ಸೆಂಟರ್ನ ಯಾವ ರೀತಿ ಚಾಯ್ಸ್ ಮಾಡ್ಕೋಬೇಕು ನೋಡ್ರಿ ಸೌತ್ ವೆಸ್ಟ್ ನಾರ್ತ್ ಈಸ್ಟ್ ಸೆಂಟ್ರಲ್ ವೆಸ್ಟ್ ಎಲ್ಲರೂ ಸೆಂಟರ್ಗಳಿಂದ ಒಂದು ಈ ಸೈಡ್ ಅದಾವ ರೀ ಆಗ್ರಾ ಜೈಪುರ್ ಪ್ರಯಾಗ್ರಾಜ ಈ ಸೈಡ್ ಅದಾವು ನೀವು ಯಾವ ಪ್ಲೇಸ್ನ ನೋಡಿಲ್ಲ ಆ ಪ್ಲೇಸ್ನ ಎಕ್ಸಾಮ್ ಸೆಲೆಕ್ಟ್ ಮಾಡ್ಕೊಂಡು ಒಂದು ರೌಂಡ್ ಪ್ರವಾಸದ ಜೊತೆಗೆ ಈ ಒಂದು ಎಕ್ಸಾಮ್ ಕೂಡ ಬರೆದು ಬನ್ನಿ ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥ ನಂಬರ್ಗೆ ಸಂಪರ್ಕಿಸಿ ಜೈ ಹಿಂದ್.